ಮತ್ತೆ ಆದ್ರೂ ಮುಂಜಾಗ್ರತೆ ನಮ್ ಸುಮನಾಗೆ. ಅತ್ತೆ ಉಲುಚಿನ ನೀವ್ ಎತ್ಕೊಂಡಿದಿರಲ್ಲ, ಉಟ್ಕೊಂಡಿರೋ ಸೀರೆ ಹಾಕೊಂಡಿರೋ ಒಡವೆಗಳನ್ನ ಮಧ್ಯಾಹ್ನ ತನಕ ತೆಗೆಲ್ವಂತೆ ಸುಮ್ಮಿ. ಅಲ್ಲಿವರೆಗೂ ಉಲುಚಿ ಜವಾಬ್ದಾರಿ ನಮ್ದೇ ಅಂತ ಹೇಳ್ಬಿಟ್ಟಿದ್ದಾಳಪ್ಪ. ಅಲ್ಲಿವರೆಗೂ ಅವಳೇನ್ ಮಾಡ್ತಾಳೆ? ಬಂಗಾರ ತೋಕನ ಹೊರಬೇಕಲ್ವಾ ಬಾಬಾ? ಹೇಗಿದ್ದೀನಿ? ಡಮ್ಮೋ ಡಮ್ಮ, ಯಾರೀ ಅಮ್ಮ? ಫಾರಿನ್ ಅಲ್ಲಿ ಭಿಕ್ಷೆ ಬೇಡೋರ್ ತರ ಇದ್ದಾಳೆ, ಗುರ್ಸಿಗ್ಲಿಲ್ವ ಡಮ್ಮಕ್ಕ? ಏಯ್, ಮಿರ ಮಿರ ಮಿಂಚ್ತಾ ಇದ್ರೆ ಹಾಗೆ ಯಾಕೋ ಹೇಳ್ತೀಯಾ? ಹಾ, ಕಣ್ಕಂಡು ಬಿಟ್ಕೊಂಡು ಅತ್ತೆ ನೋಡ್ತಿರೋದು ಸುವರ್ಣನ, ಸುಮನನಲ್ಲ. ಮುಖ ಕಾಣ್ಬೇಕಂದ್ರೆ ಮುಚ್ಕೊಂಡಿರೋ ಕಣ್ ತೆರಿಬೇಕು. ಅಂದ್ರೆ ಏನಕ್ಕ ನೀನ್ ಹೇಳ್ತಿರೋದು? ಕನ್ನಡಕ ತೆಗೆದ್ರೆ ನಿನ್ ಮುಖ ನಮಗ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ನಿನಗೆ ಎಳೆ ಮಗು ಉಲುಚಿ ಮುಖನಾದ್ರೂ ಕಾಣಿಸುತ್ತೇನೋ ಅಂತ ಆಸೆ ಪಡ್ತಾ ಇದೀವಿ, ಆಯ್ತಾ? ಏನ್ ಬಾಬಾ, ನನ್ ಗಂಡ ಅಂದ್ರೆ ಮೆಚ್ಕೊಳ್ಳಲ್ಲ, ನೀವು ಹಾಗೇನಾ? ಬೇರೆ ಗಂಡಸರು ನಿನ್ನನ್ ಯಾಕೆ ಮೆಚ್ಕೋಬೇಕು? ವಿಶಾಲ್ ಬಾಬಾ ಮತ್ತೆ ವಲ್ಲಭ್ ಬಾಬಾ ಏನಾದ್ರೂ ಹೊರಗಿನವರಾ? ಚೆನ್ನಾಗಿದ್ಯಮ್ಮ ನಾದ್ನಿ ಅಂದ್ರೆ ಖುಷಿ ಆಗುತ್ತೆ. ಅಮ್ಮ ಅಂತ ಹೇಳ್ತೀಯ ಹೊರತು ನೀನು ತಾಯಿಯಾಗಿ ಉಲುಚಿನ ಯಾವತ್ತಾದ್ರೂ ಎತ್ಕೊಂಡಿದ್ಯಾ? ಸುಮನ, ನಿನ್ ಗಂಡ ವಿಕ್ರಾಂತ್ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಇನ್ನೂ ಒಳ್ಳೇದಾಗುತ್ತೆ. ನೀನ್ ಚೆನ್ನಾಗಿ ಹೇಳ್ತೀಯ ನಯನಿ. ಉಲುಚಿನ ಯಾರು ನೋಡ್ಕೋತಾರೆ? ನಾನಿದ್ದೀನಲ್ಲ ಅತ್ತೆ. ನಿನ್ಗ್ಯಾಕಮ್ಮ ನನ್ನ ಹೆಂಡತಿಗೆ ಮಾಡೋ ಕೆಲಸ ಇಲ್ಲ? ಸ್ವಲ್ಪ ಮಕ್ಕಳನ್ನ ಎತ್ಕೊಂಡು ತಿರುಗಾಡ್ತಾ ಇದ್ರೆ ತಿನ್ನೋದು ಅರಗತ್ತೆ. ಇವ್ರು ಚೆನ್ನಾಗಿ ಹೇಳ್ತಾರೆ. ಇತ್ತೀಚೆಗೆ ನಾನು ಡಯಟ್ ಮಾಡ್ತಾ ಇದ್ದೀನಿ ಅನ್ನೋ ವಿಷಯನ ಮರ್ತು ಹೋಗ್ಬಿಟ್ರ? ಮರ್ತೋಗೋ ಫಿಗರ ನಿಂದ. ಚಿಕ್ಕಪ್ಪ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ಸುಮ್ಮನಂಗೆ ಟೈಮ್ ಆಗುತ್ತೆ, ಅವರು ಗುಡಿಗೆ ಹೋಗಿ ಬರ್ತಾರೆ. ಯಜಮಾನ್ರೆ, ನಾವ್ ಕೂಡ ಕೆಲ್ಸದ ಮೇಲೆ ಆಚೆ ಹೋಗ್ಬೇಕು ಅನ್ಕೊಂಡಿದ್ವಲ್ಲ, ಉಲುಚಿನ ಕರ್ಕೊಂಡು ಹೋಗೋಣವಾ? ಸರಿ ನೈನಿ. ಭೇಷ್ ಯೋಚನೆ ಚೆನ್ನಾಗಿದೆ. ಅಷ್ಟು ಜನ ಮಕ್ಕಳನ್ನ ಹೇಗ್ ಕರ್ಕೊಂಡು ಹೋಗ್ತೀರಾ? ಹಾ, ಗಾಯತ್ರಿ ಗಾನವಿಬ್ರು ಆಂಟಿ ಹತ್ರ ಆಟ ಆಡ್ಕೊಂಡಿರ್ತಾರೆ, ಬಾ, ನಾನ್ ಕೂಡ ಇಲ್ಲೇ ಬಿಟ್ಬಿಡ್ತೀನಿ. ಕೇಳಿಸ್ಕೊಂಡ ಸುಮನ? ಏನು, ನಾನ್ ದೇವಸ್ಥಾನಕ್ಕೆ ಹೋದ್ರೆ ನೀವು ಉಲುಚಿನ ನಿಮ್ ಜೊತೆ ಕರ್ಕೊಂಡು ಹೋಗಿ ಅವಳನ್ನ ಊರ್ ಸುತ್ತಿಸ್ತೀರಾ? ನೀವ್ ಯಾಕೆ ಹಾಗೆ ಮಾಡ್ಬೇಕು? ಆ ವಿಷಯ ಬಿಟ್ಬಿಡು. ಬೇಕು ಅಂದ್ರೆ ಎನರ್ಜಿ ಡ್ರಿಂಕ್ ಕುಡಿತಾರೆ, ಅವ್ರ ಮಕ್ಕಳನ್ನ ಮನೇಲೆ ಬಿಟ್ಬಿಟ್ಟು ನಿನ್ ಮಗಳನ್ನ ಯಾಕೆ ಕರ್ಕೊಂಡು ಹೋಗ್ತಾರಂತೆ? ಬೇಡದೇ ಇರೋ ಡೌಟ್ಸ್ ಎಲ್ಲ ತಲೆಯಲ್ಲಿ ತುಂಬ್ತಿದ್ದಾರೆ. ಹೌದಲ್ವಕ್ಕ? ನೀನ್ ಈ ತರ ಸಿಂಪಲ್ ಆಗಿ ಕೇಳಿದ್ರೆ ಹೇಗೆ? ಎಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳಲ್ವಾ? ಒಡವೆಗಳನ್ನ ಹಾಕೊಂಡು ಶ್ರೀಮಂತ ಶವತ್ತರ ಇರೋ ಇವಳನ್ನ ಏನ್ ಕೇಳ್ತೀರಾ? ಏಯ್, ಏನೋ ಮಾತು. ಅವ್ರು ನನ್ನ ಚೆನ್ನಾಗಿ ಬೈಬೇಕು, ನೀವ್ ಅದಕ್ಕೆ ಒಳಗೆ ಎಂಜಾಯ್ ಮಾಡ್ತೀರಾ? ನಂಗ್ ಚೆನ್ನಾಗ್ ಗೊತ್ತೋ ಬಾಬಾ, ನೀವೆಲ್ರು ಬೇಕು ಅಂತಾನೆ ಮಾಡ್ತೀರಾ.
ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಯಜಮಾನ್ರನ್ನ ಹಾಗೆಲ್ಲ ಅಂದ್ರೆ ಸರಿ ಇರಲ್ಲ ಸುಮನ. ಸರಿ ಬಿಡು, ಮಾತಗ್ ಮಾತು ಯಾಕೆ ಬೆಳೆಸ್ಬೇಕು? ಸುಮನನ್ ಮಗುನ ನೀವೆಲ್ಗೋ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀರಾ? ಕರ್ಕೊಂಡು ಹೋಗಿ. ನಿಮ್ಗೆ ಹೆತ್ತ ತಾಯಿ ಅನುಮತಿ ಆಗ್ಲಿ ತಂದೆ ಪರ್ಮಿಷನ್ ಆಗ್ಲಿ ಏನು ಬೇಕಾಗಿಲ್ಲ. ನನಗಂತೂ ಓಕೆ. ಆಹಾ, ಎಷ್ಟು ದಿನ ಆದ್ಮೇಲೆ ಎಂತ ಟೈಮಲ್ಲಿ ಉಲುಚಿಗೆ ತಂದೆ ಅಂತ ಒಪ್ಕೊಂಡ್ಯೋ? ಹಾ, ಆಗ್ಲಾದ್ರೂ ಬ್ರೋ ಜೊತೆ ಕಳಿಸ್ತಿರಲ್ಲ? ಓಹೋ, ಕಳಿಸ್ತೇನ್ ಬಿಡ್ರಿ. ಉಲುಚಿ ಸ್ವಂತ ತಂದೆ ನಾನೇ ಅಂತ ನೀವ್ ಬಾಂಡ್ ಪೇಪರ್ ನಲ್ಲಿ ಬರೆದು ಸೈನ್ ಹಾಕೊಟ್ರೆ. ಇಲ್ಲಾಂದ್ರೆ ಈ ಮಗು ಯಾರಿಗೋ ಹುಟ್ಟಿರೋದು ಅನ್ಕೋತಾರೆ ಜನ. ನನ್ಯಾಕ್ ಹೊಡೆದ್ರಿ ಅತ್ತೆ? ಏಯ್, ನನ್ ಮಗ ನಿನ್ ಗಂಡ ಅಲ್ವೇನೆ? ಏನೇನೋ ಮಾತಾಡಿದ್ರೆ ನಾನ್ ಸುಮ್ನೆ ಇರ್ತೀನಿ ಅಂತ ಅನ್ಕೊಂಡ್ಯಾ? ಸಾಯಿಸ್ಬಿಡ್ತೀನಿ ನಿನ್ನ. ಏಯ್, ಹೋಗೆ ಒಳಗೆ. ಮಾಮ್, ಯಾಕಷ್ಟೊಂದ್ ಕೋಪ ನಿಮ್ಗೆ? ಪಾಪ, ಮದ್ವೆ ದಿನ ಗುಡಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರವ್ರು, ಇವಾಗ ಅವ್ರು ಹೇಗ್ ಹೋಗ್ತಾರೆ? ಯಾರು ಹೋಗ್ತೇ ಇದ್ರೆ ಕೊಂಪೇನ್ ಮುಳುಗು ಹೋಗಲ್ಲ. ನಾವು ಹೋಗ್ಬಾರ್ದು ಅಂತ ಈ ತರ ಮಾಡಿರ್ತಾರೆ. ಏನೇ ನೀನು, ನಮ್ ಮಾಮ್ ನಿನ್ಗೆ ಬಾರ್ಸಿದ್ದಕ್ಕೆ ನೀನ್ ರೂಮಿಗೆ ಬಂದು ಮಂಚದ ಮೇಲೆ ಬಿದ್ಕೊಂಡು ಅಳತಾ ಇರ್ತೀಯ ಅಂತ ಅನ್ಕೊಂಡ್ರೆ ಅದ್ ಹೇಗ್ರಿ ಮಲ್ಕಕ್ಕಾಗತ್ತೆ? ನಾನ್ ಎಷ್ಟೊಂದ್ ಒಡವೆ ಹಾಕೊಂಡಿದೀನಿ, ಯಾವ್ದಾದ್ರು ಒಂದ್ ಹಾಳಾದ್ರು ನನ್ ಎದೆನೆ ಒಡ್ದು ಹೋಗತ್ತೆ. ಮತ್ತೆ ಯಾಕೆ ಮೇಕಪ್ ಹಾಕೋತಾ ಇದೀಯ? ಇವಾಗ್ಲೇ ನೋಡಕ್ ಆಗ್ತಿಲ್ಲ. ಅತ್ತೆ ಹಾಲಲ್ಲಿ ಒಡ್ದಾಗ ಮೇಕಪ್ ಸ್ವಲ್ಪ ಹಾಳಾಯ್ತು, ಆಗ ಸ್ವಲ್ಪ ಕಣ್ಣೀರ್ ಬಂದು ಕಾಡ್ಗೆ ಐಲೈನರು ಹಾಳಾಗಿರ್ಬೋದು ಅನ್ಕೊಂಡೆ. ಮಾಮ್, ಹೊಡೆದು ಸ್ವೀಟ್ ತಿಂತೀಯ ಅಂತ ಕೇಳ್ದಂಗಿರುತ್ತೆ ಅಲ್ವಾ? ಏ, ನಿನಗ್ ಹೊಡೆದ್ರೆ ನೋವು ಯಾರಿಗಾಗತ್ತೆ? ನನಗ್ ಹೊಡೆದ್ರೆ ನೋವು ನನಗ್ ಬರದೆ ನಿಮಗ್ ಬರುತ್ತಾ ಮಾಮ್? ಆದ್ರೆ ಸುಮನನ್ಗ್ ಹೊಡೆದ್ರೆ ನೋವು ನಯನಿಗಾಗತ್ತೆ. ಗಮನಿಸದ್ಯಾ? ಅಮ್ಮ ಅಂತಾನೋ ಅಪ್ಪ ಅಂತಾನೋ ಹೇಳಲ್ವಲ್ಲ ನಯನಿ. ಕೂಗಾಡೋವಾಗ ಆಗೋ ನೋವಿಗಿಂತ ಒದ್ದಾಡೋವಾಗ ಆಗೋ ನೋವೇ ಹೆಚ್ಚು. ಲಕ್ಷ್ಮೀಪುರದಲ್ಲಿ ನಾಗಲಕ್ಷ್ಮೀ ದೇವಿ ಗುಡಿ ಹತ್ರ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಒಂದು ಡಬ್ಬಿ ಇದೆ. ಉಲುಚಿನ ಜೊತೆ ಕರ್ಕೊಂಡು ಹೋದ್ರೆ ಮಾತ್ರ ಅದನ್ನ ಪತ್ತೆ ಹಚ್ಚಕ್ಕಾಗೋದು. ಸುಮನ ವಿಕ್ರಾಂತ್ಗೇನೋ ಅನ್ಲು ಅಂತ ಹೊಡಲಿಲ್ವಾಗಾದ್ರೆ ಲಕ್ಷ್ಮೀಪುರಕ್ಕೆ ಹೋಗೋ ಪ್ಲಾನ್ ಫ್ಲಾಪ್ ಆಗ್ಲಿ ಅಂತ ಈ ತರ ಮಾಡಿದ್ರಿ ಅಲ್ವಾ? ತುಂಬಾ ಚೆನ್ನಾಗಿ ಹೇಳ್ದೆ ಕಣು. ಮಾಮ್, ವಾಟ್ ನೆಕ್ಸ್ಟ್? ನೈನಿ, ಸುಮನ ಅವ್ರ ಆನಿವರ್ಸರಿ ಅಂತ ಸಂತೋಷವಾಗಿ ಆಚೆ ಹೋಗಿ ಬಂದ್ರೆ ನೀನ್ ಹೇಳ್ದಾಗೆ ಉಲುಚಿನ ನಮ್ ಜೊತೆ ಕರ್ಕೊಂಡು ಹೋಗಿ ಕೆಲ್ಸನು ಮುಗಿಸ್ಕೊಂಡ್ ಬರ್ಬೋದಿತ್ತು. ನನ್ ತಂಗಿ ಬಾಯ್ ಬಿಡದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸುಮನಂಗೆ ಅತ್ತೆ ಫೇವರ್ ಆಗೇ ಇರ್ತಾರಲ್ವಾ? ಯಾಕ್ ಸುಮನಾಗ್ ಹೊಡೆದ್ರೋ ಏನೋ ಗೊತ್ತಿಲ್ಲ, ನಾವ್ ಅನ್ಕೊಂಡಿರೋದಕ್ಕೆ ಅವ್ರು ಅಡ್ಡವಾಗಿ ನಿಂತ್ರು. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ ಅಕ್ಕ ತಂಗಿರು ಒಂದಾಗಿಲ್ದೆ ಇದ್ರು, ಆ ಅತ್ತೆ ಸೊಸೆ ಇಬ್ರು ಒಂದಾಗ್ತಾರೆ ಹಾಸಿನಿ. ಹಾಗಾದ್ರೆ ಒಳ್ಳೇದೇ.
ಅವ್ರನ್ನು ಕೂಡ ಇವರಿಬ್ಬರಿಗೆ ಜೊತೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೋಟೆಲ್ಗೆ ಹೋಗಿ ಮೇಯ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ದುಡ್ಡಿನ ವಿಷಯದಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ. ಎಲ್ಲರೂ ಚೆನ್ನಾಗಿರುವಾಗ್ಲೂ ಕೂಡ ಯಾವುದಾದ್ರೂ ಒಂದು ಪ್ರಾಬ್ಲಮ್ ತಂದಿಡೋರು ಇದ್ರೇನೆ ತೊಂದರೆ ಆಗೋದು. ಯಾರೂ ಇಲ್ಲ ಯಜಮಾನ್ರೆ. ಅತ್ತೆ ನನ್ನ ಗಂಡ ಅಂತ ಕೂಡ ಹೇಳು ನೈನಿ. ನನ್ನ ಗಂಡಂಗೆ ಎರಡು ಏಟ್ ಹಾಕಿದ್ರು ನನಗೇನು ಬೇಜಾರಿಲ್ಲ. ಯಾಕಂದ್ರೆ ಮಂಡಾಗಿರೋ ಚಾಕುನ ಶಾರ್ಪ್ ಮಾಡಬೇಕು ಅಂದ್ರೆ ಸುಡ್ಲೇಬೇಕು. ಅಂಥವ್ರಿಗೆಲ್ಲ ಬಿಸಿ ಮುಟ್ಸಿದ್ರೇನೆ ಸರಿ ಹೋಗೋದು. ಗುರುಗಳು ಹೇಳ್ದ ಹಾಗೆ ಇವತ್ತು ಹೋಗ್ಲಿಲ್ಲ ಅಂದ್ರೆ ನಾಳೆಯಿಂದ ಗ್ರಹ ಸ್ಥಿತಿ ಬದಲಾಗುತ್ತೆ. ಮದುವೆ ದಿನ ಅಂದ್ರೆ ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡು ಹಂಗೆ ಆಮೇಲೆ ಹೊರಗೆ ಹೋಗಿ ಸಂತೋಷವಾಗಿ ಎಂಜಾಯ್ ಮಾಡ್ತಾರೆ. ನೀವ್ ವಿಶ್ ಕೂಡ ಮಾಡ್ಲಿಲ್ಲ, ಆಚೆ ಹೋಗೋಣ ಅಂತಾನು ಹೇಳಲಿಲ್ಲ. ನಮ್ಮ ಅಕ್ಕ ಹೇಳಿದ್ಲು ಅಂತ ನೀವ್ ನನ್ನ ಒಪ್ಸೋದಕ್ಕೆ ಟ್ರೈ ಮಾಡ್ಬೇಡಿ. ಪ್ರತಿಯೊಂದಕ್ಕೂ ಹಠ ಯಾಕೆ ಮಾಡ್ತೀಯ? ಉಲುಚಿ ನಾನು ಇಲ್ಲ ಅಂದ ಮಾತ್ರಕ್ಕೆ ನನ್ನ ಮಗು ಆಗದೆ ಇರ್ತಾಳ? ಈ ಸೊಸೈಟಿಲಿ ವಿಕ್ರಾಂತ್ಗೆ ಒಬ್ಳೆ ಮಗಳು, ಅದು ಉಲುಚಿ ಅಂತ ಹೇಳ್ತಾರೆ ಅಲ್ವಾ? ಇದೇ ಮಾತನ್ನ ಪೇಪರ್ ಅಲ್ಲಿ ಬರೆದು ಸೈನ್ ಹಾಕೊಟ್ರೆ ಜೀವನ ಪೂರ್ತಿ ಅದನ್ನ ಓದ್ಕೊಂಡು ಖುಷಿಯಾಗಿರ್ತೀನಲ್ವಾ? ನಾನು ಆತರ ಎಲ್ಲ ಬರೆದ್ಕೊಟ್ರೆ ಅದನ್ನ ಇಟ್ಕೊಂಡು ನೀನು ಎಂತ ಕೆಲಸಗಳನ್ನೆಲ್ಲ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯ. ಮಾಮ್ ಕೇಕ್ ತಂದೆ. ಮಾಮ್ ಗುಡ್. ಮಾಮ್ ಇಷ್ಟೊಂದು ಜನ ಇದ್ದೀವಿ, ಈ ಕೇಕ್ ಕೆಲ್ಸಕ್ಕಾಗತ್ತೆ? ಕೇವಲ ಸುಮನ ಮಾತ್ರ ಕಟ್ ಮಾಡ್ತಾಳೆ ಕಣೋ. ಈ ರೂಮ್ ದಾಟಿ ಇದ್ರ ವಾಸನೆ ಕೂಡ ಆಚೆ ಹೋಗಲ್ಲ. ನಾಯಿಗೆ ಬಿಸ್ಕೆಟ್ ಹಾಕೋ ಹಾಗೆ ಚಿಕ್ಕ ಸೊಸೆಗೆ ಈ ಕೇಕ್ ಅನ್ನ ನಾನು ತಿನ್ನಿಸ್ತೀನಿ. 10 ರೂಪಾಯಿ ಕೇಕ್ ತಿನ್ಸಿ 10 ಲಕ್ಷ ಸಂಪಾದನೆ ಮಾಡೋ ಕೆಟ್ಟ ಐಡಿಯಾ ನಿಮಗ್ ಮಾತ್ರನೇ ಬರೋದು ಮಾಮ್? ಏಯ್, 10 ಲಕ್ಷ ಅಲ್ಲ, 10 ಕೋಟಿ ಸಂಪಾದನೆ ಮಾಡ್ಬೋದು. ಏನಾದ್ರೂ ನಂಬಿಸಿ ಮೋಸ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀರ ಮಾಮ್? ಇದನ್ನ ತಗೊಂಡ್ ಹೋಗಿ ಸುಮನನ್ ಕೈಯಾರೆ ಕಟ್ ಮಾಡಿಸಿ ಇದನ್ನ ಅವಳ ಬಾಯಿಗೆ ತುರುಕ್ತೀನಿ. ಆಗ ಇವಳು ನಮ್ ದಾರಿಗೆ ಬರ್ತಾಳೆ. ಲಕ್ಷ್ಮೀಪುರಕ್ಕೆ ಉಲೂಚಿನ ಕರ್ಕೊಂಡು ಹೋಗ್ತಾಳೆ. ನಡಿ ನಡೀರಿ ಮಾಮ್. ಇವಾಗ ಏನ್ ಮಾಡು ಅಂತೀರಾ? ಹಾ, ಯಾರಿಗೂ ಹೇಳ್ದೇನೆ ಉಲುಚಿನ್ ಕರ್ಕೊಂಡು ಹೋಗಿ, ಅದೇನ್ ಕೆಲ್ಸಾನು ಮುಗಿಸ್ಕೊಂಡ್ ಬಂದ್ರೆ ರಂಪಾಟ ಮಾಡ್ಬಿಡ್ತಾಳೆ. ಸ್ವಲ್ಪ ಹೊತ್ತು ಕಾದ್ ನೋಡೋಣ, ಬಹುಶಃ ವಿಕ್ರಾಂತ್ ಅವಳನ್ನ ಕನ್ವಿನ್ಸ್ ಮಾಡ್ತಾನ ಅಂತ ನೋಡೋಣ. ನನ್ನ ಅಂದಾಜ್ ಪ್ರಕಾರ ವಿಕ್ರಾಂತ್ ಅವರು ಅದನ್ನೇ ಮಾಡ್ತಿದ್ದಾರೆ ಅನ್ಸುತ್ತೆ. ಇರ್ಬೋದಾದ್ರೆ ನಾವೊಂದ್ ಅನ್ಕೊಂಡ್ರೆ ಅವ್ರು ಇನ್ನೊಂದ್ ಅನ್ಕೋತಾರೆ. ಅವರು ಅಂದ್ರೆ ಯಾರು? ನಿಮ್ಮತ್ತೆ, ನಿಮ್ ತಂಗಿ. ನಮ್ಮೇಲ್ ಡೌಟ್ ಬಂದಿದೆ ಅಂತೀರಾ? ಅವರು ನಮ್ ಜೊತೆ ಬರ್ತಾರಾ? ಬರ್ಲಿ ಬಿಡಿ ಅದ್ಕೆ, ಮೊದ್ಲು ಉಲುಚಿ ಬರ್ಬೇಕಲ್ವಾ. ಅವಳು ಬರ್ದೇ ಹೋದ್ರೆ ನಾವೇನೇ ಅನ್ಕೊಂಡ್ರು ಪ್ರಯೋಜನ ಆಗಲ್ಲ. ನನ್ ಮುದ್ದಿನ ಸೊಸೆ ಸುಮನ. ಬಂದ್ರು ನೋಡು ಭಜನೆ ಮಾಡೋದಕ್ಕೆ. ಲೈ, ನಮ್ ಕೈಲಿರೋದನ್ ಜಯಾಳೆ ಅನ್ಕೊಂಡಿದ್ಯಾ? ನಿನ್ ಮಾತೆ ಸಾಕು ಬ್ರೋ. ಪ್ರೀತಿಯಿಂದ ಮಾತಾಡ್ಸಿದ್ರು ಅನುಮಾನ ಪಡೋಂತವನ್ನ ಹೆತ್ತಿದ್ದಕ್ಕೆ ನನ್ ಮೇಲೆ ನನಗೆ ಸಿಟ್ಟು ಬರ್ತಿದೆ. ಇರ್ಲಿ ಬಿಡಿ ಮಾಮ್, ವೆಡ್ಡಿಂಗ್ ಆನಿವರ್ಸರಿಗೆ ಯಾರು ಕೇಕ್ ತರಿಸಿಲ್ಲ ಅಂದ್ರು ನೀವು ತರಿಸಿದಿರಲ್ಲ. ಹ್ಯಾಪಿಯಾಗಿ ಕೇಕ್ ಕಟ್ ಮಾಡಿಸಿ. ಯಾಕೆ ತಗೊಂಡ್ ಬಂದ್ರಿ ಬಾಬಾ? ಇದ್ಯಾವ್ದು ಬೇಡ ಅಂತ ತಾನೆ? ನಾನು ಮನೇಲಿ ಡೆಕೋರೇಷನ್ಸ್ ಮಾಡಿಸ್ಲಿಲ್ಲ. ನಾನು ಹೊಡೆದಿದ್ದಕ್ಕೆ ನಿನಗೆ ಬೇಜಾರಾಯ್ತಾ? ಹಾಗೇನಿಲ್ಲ ಅತ್ತೆ, ನಾನೇ ಅಲ್ವಾ ತಪ್ಪಾಗಿ ಮಾತಾಡಿದ್ದು. ನೀನಾಗಿದ್ದಕ್ಕೆ ಅರ್ಥ ಮಾಡ್ಕೋತಿದ್ಯಾ? ಏಯ್, ನೀನು ಸುಮ್ನ ಇಬ್ರು ಸೇರಿ ಕೇಕ್ ಕಟ್ ಮಾಡಿ. ನೀವೇ ಕಟ್ ಮಾಡಿ ತಿನ್ಕೊಳ್ಳಿ. ಲೇ 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 ನಿಲ್ಲು, ನಿಂತ್ಕೊಳ.
ಅವ್ರಿಗೆ ನನ್ ಪಕ್ಕ ನಿಂತ್ಕೊಳ್ಳೋಕು ಇಷ್ಟ ಇಲ್ಲ. ಅವ್ನು ನಿಂತ್ಕೊಂಡಿಲ್ಲ ಅಂದ್ರೆ ಏನು, ನಾನ್ ನಿಂತ್ಕೋತೀನಿ. ಏಯ್ ನಿನ್ ತಲೆ ಮಾಮ್, ತಪ್ಪಾಗ್ ತಿಳ್ಕೊಬೇಡಿ ಮಾಮ್, ಸುಮನಾಗ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದು. ಹಾಗಿದ್ರೆ ಸರಿ, ಚಾಕು ಕೊಡು, ಕೇಕ್ ಕಟ್ ಮಾಡು ಸುಮನ. ಉಲ್ಲೂಚಿನ ಲಕ್ಷ್ಮೀಪುರಕ್ಕೆ ಕರ್ಕೊಂಡು ಹೋಗೋದ್ರ ಹಿಂದೆ ನಿಮ್ಮ ಅಕ್ಕನಿಗೆ ದೊಡ್ಡ ಲಾಭ ಇದೆ ಅನ್ಸುತ್ತೆ ಸುಮನ. ನೀನು ಅವ್ರ ಜೊತೆಗೆ ಹೋಗಿ ಅದರಲ್ಲಿ ಪಾಲ್ ಕೇಳ್ಬೋದು. ಯಾಕೆ ಏನು ಅಂತ ಈಗ ಇಲ್ಲಿ ಕೇಳಬೇಡ, ಅಲ್ಲಿಗೆ ಹೋದ್ಮೇಲೆ ಕೇಳು. ಸುಮನ, ವೆರಿ ಗುಡ್. ನಿಮ್ಮ ಅಕ್ಕನಿಗೆ ಬುದ್ಧಿವಂತಿಕೆ ಇದ್ರೆ ನಿನಗೆ ಅದನ್ನ ಉಪಯೋಗಿಸೋ ಅಂತ ನ್ಯಾಕಿದೆ ಸುಮನ. ಅರ್ಥ ಆಯ್ತು ಅತ್ತೆ. ಎಲ್ಲೋ ಅಂತ ಯಾಕ್ರಿ ಹೇಳ್ತೀರಾ? ತಲೆ ಮೇಲಿರೋ ಕೂದ್ಲು ಅಂತ ಹೇಳ್ಬೋದಲ್ವಾ? ಎಷ್ಟು ವರ್ಷ ಆದ್ರೂ ಹೀಗೆ ಬ್ಲ್ಯಾಕ್ ಆಗಿ ಮಿಣಮಿಣ ಅಂತ ಇದೆ. ಹೌ ಚಿಕ್ಕಪ್ಪ, ಇದೆಲ್ಲ ಹೇಗ್ ಸಾಧ್ಯ? ಕರ್ಬೇವೋ ಹುಳಿ ಸಾರಲ್ಲಿ ಹಾಕೋ ಕರ್ಬೇವನ್ನ ತುಂಬಾ ಜನ ಅದನ್ನ ತೆಗೆದು ಹಂಗೆ ಸೈಡಲ್ಲಿ ಇಟ್ಬಿಡ್ತಾರೆ. ನಾನು ಅದೇ ಕರ್ಬೇವನ ಆರಿಸ್ಕೊಂಡು ಆರಿಸ್ಕೊಂಡು ತಿನ್ನೋದ್ರಿಂದ ಈ ಬ್ಲ್ಯಾಕು ಈ ವಯಸ್ಸಲ್ಲಿ ಇಷ್ಟು ಡಾರ್ಕ್. ಸುಮ್ಮನೆ ಇರ್ರಿ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಮತ್ತೆ ನನ್ನ ತಾತ ಅಂತ ಕರೆದೆ? ಅಪ್ಪ, ನೀವು ನಿಮ್ ರೊಮ್ಯಾನ್ಸ್ ದೇವ್ರಿಗೆ ಪ್ರೀತಿ, ಸ್ವಲ್ಪ ಸುಮ್ಮನೆ ಇರ್ತೀರಾ ಚಿಕ್ಕಪ್ಪ? ಹಸಿನಿ ಅಕ್ಕ, ನಮ್ಮ ಅಕ್ಕ ಎಲ್ಲಿದ್ದಾಳೆ? ಬರ್ತಾಳೆ ಸುಮ್ಮನ. ನೀನ್ ಯಾಕಷ್ಟು ಕೋಪ ಮಾಡ್ಕೊಂಡಿದ್ಯಾ? ಅವಾಗ್ಲೇ ಹೊಡೆದಿದ್ದು ನಮ್ಮಮ್ಮ, ಅದಕ್ಕೆ ಅತ್ತಿಗೆ ಜೊತೆ ಜಗಳ ಮಾಡಿದ್ರೆ ಮತ್ತೆ ಈ ಸಲ ಯಾರು ಹೊಡಿತಾರೋ ಏನೋ ಗೊತ್ತಿಲ್ಲ. ಏಯ್ ಸುಮನನ್ ಕೋಪ ಐಸ್ ಕ್ರೀಮ್ ತರ ನೋಡ್ತಾ ನೋಡ್ತಾ ಕರಗ ಹೋಗ್ಬಿಡುತ್ತೆ. ಕೋನ್ ಐಸ್ ಕ್ರೀಮ ಇಲ್ಲ ಲಾಲಿನ ಅತ್ತೆ? ಕಪ್ ಐಸ್ ಕ್ರೀಮ್ ಕಣೆ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಸರಿ ಬಿಡಿ, ನಿಮ್ಮ ಮಾತು ಕೇಳ್ಬೇಕಲ್ವಾ, ಇಲ್ಲ ಅಂದ್ರೆ ನಿಮಗ್ ಗೌರವ ಕೊಡೋರು ಯಾರು? ಸುಮನ, ಯಾಕೆ ಹಾಗಿದ್ಯಾ? ನನಗೇನಾಗಿಲ್ಲ ಬಿಡು, ಆದ್ರೆ ಈಗ ನೀನ್ ಹೇಳ್ದಾಗೆ ಮಾಡೋಣ. ಏನದು? ನಿನ್ ಜೊತೆ ಉಲುಚಿ ಬರ್ತಾಳೆ. ಡಮ್ಮೋ ಡಮ್ಮ, ಪೂರ್ತಿ ಹೇಳು ಸುಮನ. ಮಗು ಜೊತೆ ನಾನು ಕೂಡ ಬರ್ತೀನಿ. ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಲ್ವಾ? ನೀವ್ ಹೇಳಿ ದೇವಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬೋದಲ್ಲ? ನಾವು ಲಕ್ಷ್ಮೀಪುರದಲ್ಲಿರೋ ನಾಗಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ. ಅಕ್ಕ, ಮುಸ್ಕಿನ್ ಗುದ್ದಾಟ ಯಾಕೆ ನೈನಿ? ಮಗುನ್ ಕಳಿಸಿದ್ರೆ ಕಳಿಸ್ಲಿ, ಇಲ್ಲ ಅಂದ್ರೆ ಬೇಡ. ಅದ್ಕೆ ಹಾಗಂತಲ್ಲ, ನಾಗಲಕ್ಷ್ಮಿ ಅಮ್ಮನವ್ರ ದರ್ಶನ ಮಾಡೋದ್ರಿಂದ ಮಗುಗೆ ಯಾವ್ದಾದ್ರು ನಾಗದೋಷ ಇದ್ರೆ ಪರಿಹಾರ ಆಗುತ್ತೆ ಅಂತ ನೈನಿ ಉದ್ದೇಶ. ಕರೆಕ್ಟ್ ಕಂದ, ಮಕ್ಕಳು ತಂದೆ ತಾಯಿನೂ ಜೊತೆ ಕರ್ಕೊಂಡು ಹೋದ್ರೆ ಅವರು ಸಂತೋಷ ಪಡ್ತಾರೆ ಅಲ್ವಾ? ಹ,
ಆದ್ರೂ ಮಗುನ್ ದೂರ ಬಿಟ್ಟು ಯಾವ ತಾಯಿ ಇರ್ತಾಳೆ ಮಾಮ್? ನನ್ ಮಗ ಬಾಣನ್ ಬಿಟ್ಟು ನೀವ್ ಯಾವತ್ತು ಇಲ್ವಾ ಹೇಳಿ? ಉಲುಚಿಯಿಂದ ವಿಕ್ರಾಂತ್ ಯಾವತ್ತು ದೂರ ಇಲ್ವಾ? ನೀವಿಲ್ದೆ ಇರೋದನ್ನೆಲ್ಲ ಹೇಳ್ತೀರಾ. ಗಲಾಟೆ ಯಾಕಕ್ಕ? ಅವಳು ಬರ್ತೀನಿ ಅಂತಿದ್ದಾಳೆ, ಕರ್ಕೊಂಡು ಹೋಗೋಣ. ಜೊತೆಗೆ ನಾನು ಬರ್ತೀನಿ. ಸುಮ್ನಮ್ಮನ ಹಿಂದೆ ವಿಕ್ರಾಂತ್ ಹೋಗ್ಬೇಕೆ ಹೊರತು ನೀನ್ ಹೇಗೆ ಹೋಗ್ತೀಯಾ?